ಹೇಳಿ ನನ್ನ ಮಗ ಮತ್ತೆ ಒಂದು ಹುಟ್ಟಿದ ಊರಿಗೆ ಬರ್ತಾನೆ ಅಂತ ನಂಗೆ ಮೊದಲಿದ್ದ ಹೋಪ್ ಇತ್ತು. ನಮ್ಮ ದೇಶದ ನಾಯಕರು, ಪ್ರಧಾನಿ, CM ಎಲ್ಲರೂ ಪ್ರಯತ್ನದಿಂದ, ನೀವು ಮೀಡಿಯಾದವ್ರ ಪ್ರಯತ್ನದಿಂದ ನನ್ನ ಮಗ ಮತ್ತೆ ವಾಪಸ್ ಬರ್ತಾ ಇದ್ದಾನೆ, ನಂಗೆ ಖುಷಿಯಾಗಿದೆ. ಹೌದು, ಮೊದ್ಲೇ ದಿನಾನೇ ನಂಬಿಕೆ ಇತ್ತು. ಯಾಕಂದ್ರೆ ನಮ್ಮ ದೇಶದ್ದು ನಮ್ಮ ದೇಶಕ್ಕೆ ಬರಲೇಬೇಕದು, ಮರಳಿ ಮಣ್ಣಿಗೆ ಅಂತೇಳಿ, ಮರಳಿ ಮನೆಗೆ ಅಂತೇಳಿನೂ ಐತಿ. ಅದರಿಂದ ನನಗೆ ನಂಬಿಕೆ ಇತ್ತು. ಎಲ್ಲರೂ ಪ್ರಯತ್ನದಿಂದನೂ ಅವ್ರು ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಒಂದನೇ ತಾರೀಕು ಶಿವರಾತ್ರಿ ದಿವಸ ನನ್ನ ಮಗ ಮೃತಪಟ್ಟಿದ್ದಾನೆ ಅಂತ ಸುದ್ದಿ ಕೇಳಿ ನಾವು ತುಂಬ ದುಃಖ ಸಾಗರದಲ್ಲಿ ಮುಳುಗಿದ್ವಿ ಸರ್. ಅವತ್ತು ನಮ್ಮ ಊರಿನ ಹಿರಿಯರು, ನಮ್ಮ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ MLA ಸಾಹೇಬರು, ಆಮೇಲೆ MP ಸಾಹೇಬರು, ಎಲ್ಲ ನಾನಾ ಥರದ ನಮ್ಮ ನಾಡಿನ ಮತ್ತು ದೇಶದ ನಾಯಕರು ಫೋನ್ ಮಾಡಿ ನನಗೆ ತುಂಬ ಧೈರ್ಯ ನಮ್ಮ ಕುಟುಂಬದವ್ರಿಗೆ ಹೇಳಿದರು. ಮೃತದೇಹ ತರಕ್ಕೆ ಎಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ನಮ್ಮ ನಾಡಿನ ಸ್ವಾಮೀಜಿಗಳು, ಎಲ್ಲರೂ ನಮ್ಮ ಊರಿನ ನಾಗರಿಕರು, ನನ್ನ ಸ್ನೇಹಿತರು, ಸಂಬಂಧಿಗಳು ಮತ್ತು ವಿದೇಶಾಂಗ ಇಲಾಖೆಯಲ್ಲಿ ಕಾರ್ಯ ಮಾಡ್ತಿದ್ದ ಜೈಶಂಕರ್ ಸಾಹೇಬರು, ಅಲ್ಲಿ ಉಕ್ರೇನಲ್ಲಿರುವಂಥ ನಮ್ಮ ರಾಬೇರಿ ಸಂಜಯ್ ರಾವತ್, ಸುಮಾರು ಎಲ್ಲರೂ ಇದಕ್ಕೆ ನನ್ನ ದುಃಖದಲ್ಲಿ ಭಾಗಿಯಾಗಿ ನನಗೆ ಮಗನ ಮೃತದೇಹ ತರಕ್ಕೆ ಭರವಸೆ ಕೊಟ್ಟಿದ್ದರು. ಸ್ವಲ್ಪ ನಿಧಾನವಾದರೂ ಕೂಡ ನನ್ನ ಮಗನ ಮೃತದೇಹ ಬರ್ತಾ ಇದ್ದಕ್ಕೆ ಅವರೆಲ್ಲರಿಗೂ ನಾನು ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಮೂಲಕ ನಮಗೆ ಸ್ವಲ್ಪ ಈಗ ಮಗನ ಮೃತದೇಹ ಬರೋದ್ರಿಂದ ಸಂತೋಷ ಅನಿಸುತ್ತಿದೆ. ಈ ನಮ್ಮ ಸಂತೋಷದಲ್ಲಿ ಅವರೆಲ್ಲರ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನನ್ನ ಮಗನ ಮೃತದೇಹ ನಮ್ಮ ಊರಿಗೆ ಬರ್ತಾ ಇದೆ ಸರ್. ಇಡೀ ದೇಶದ ಜನ ಅದನ್ನು ಕಾಯ್ತಾ ಇದ್ದಾರೆ. ನನ್ನ ದೇಶದ ಜನತೆಗೂ ಕೂಡ ನಾನು ಈ ಮೂಲಕ ನಿಮ್ಮ ಮಾಧ್ಯಮದವರು ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ ಸರ್. ಅದೇ ನಮ್ಮ ಮಗನ ಮೃತದೇಹ ಸೋಮವಾರ 20ನೇ ತಾರೀಕು ಬೆಳಗಿನ ಜಾವ ಬೆಂಗಳೂರಿಗೆ ತಲುಪುತ್ತೆ. ಅಲ್ಲಿಂದ ನಮ್ಮೂರಿಗೆ ಬರೋಷ್ಟೊತ್ತಿಗೆ ಸುಮಾರು 9 ಗಂಟೆ ಆಗ್ಬೋದು. ಬಂದ ನಂತರ ಅವತ್ತು ನಮ್ಮ ವೀರ ಸೇವೆ ಇದ್ರ ಪ್ರಕಾರ ಏನು ಪೂಜಾ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಊರು ಹಿರಿಯರು ಈಗ ತೀರ್ಮಾನ ತೊಗೊತಾರೆ. ಎಲ್ಲ ಸೇರಿಕೊಂಡು ಅದರ ಪ್ರಕಾರ ಪೂಜೆ ಎಲ್ಲ ಮುಗಿಸಿ ಸುಮಾರು ಹೊತ್ತು ಸಾಯಂಕಾಲವರೆಗೂ ಇಲ್ಲಿ ಎಲ್ಲ ದರ್ಶನಕ್ಕೆ ಇಟ್ಟಿರ್ತೀವಿ. ಅದ ನಂತರ ಮೃತದೇಹನ ದಾವಣಗೆರೆ SS ಹಾಸ್ಪಿಟ್ಲಿಗೆ ದಾನ ಮಾಡ್ತಾ ಇದ್ದೀವಿ. ನನ್ನ ಮಗ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು, ಅವನಿಗೂ ಈಡೇರಲಿಲ್ಲ. ಬೇರೆ ವಿದ್ಯಾರ್ಥಿಗಳ ಮುಖಾಂತರ ಆದರೂ ಅವನ ದೇಹ ವೈದ್ಯಕೀಯ ಸೇವೆಗೆ ನಮ್ಮ ದೇಶಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಮನೆಯಲ್ಲಿ ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಸರ್. ರಾಯಬೇರಿ ಕಚೇರಿಯಿಂದನೂ ಮಧ್ಯಾಹ್ನ ಮಾಹಿತಿ ಬಂತು. ಎಮಿರೇಟ್ಸ್ ಏರ್ಲೈನ್ಸಿಂದನೂ ನಮ್ಮ ಮಾಹಿತಿ ಬಂದಿದೆ. ಅವ್ರ ಫ್ಲೈಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರ ಪ್ರಕಾರ ಸೋಮವಾರ ಬೆಳಗ್ಗೆ 3 ಗಂಟೆಗೆ ಬೆಂಗಳೂರು ತಲುಪುತ್ತೆ. ಅಲ್ಲಿಂದ ಸಂಡೇ ಬರುತ್ತೆ. ಇಲ್ಲಿ ನಮ್ಮ ಬೆಂಗಳೂರಿಗೆ ರೀಚ್ ಆಗೋದು ಬೆಳಗಿನ ಜಾವ 3 ಗಂಟೆ ಸೋಮವಾರ 20ನೇ ತಾರೀಕು. ಮುಖ್ಯಮಂತ್ರಿಗಳು ಮಾತಾಡಿದರು, ಮಾತಾಡಿ ಅವರು ತುಂಬ ಸಂತೋಷ ಸುದ್ದಿ ಬರ್ತಾ ಇದೆ, ಮಗನ ಮೃತದೇಹ ತುಂಬ ದಿವಸ ಕಾದಿದ್ದೀವಿ, ಕೊನೆಗೂ ಬರ್ತಾ ಇದೆ ಸಂತೋಷ. ಅವರು ಬರ್ತೀನಿ ಏರ್ಪೋರ್ಟ್ಗೆ, ಆಮೇಲೆ ಇಲ್ಲೂ ಊರಿಗೂ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಂತಿಮವಾಗಿ ಸಾಯಂಕಾಲ ಮತ್ತೊಂದು ಸಲ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರ್. ಹಾಂ ಸರ್, ಅದೇ ಇವತ್ತು ಬೆಳಗ್ಗೆ ಗೊತ್ತಾಯ್ತು ನಮ್ಗೆ, ಮಧ್ಯಾಹ್ನ ಹಂಗೆ ಸೋಮವಾರ ಬೆಳಗ್ಗೆ 3 ಗಂಟೆ ಟೈಮಲ್ಲಿ ನವೀನ್ದು ಬಾಡಿ ತರ್ತೀವಿ ಅಂತ. ಸೊ ಎಲ್ರಿಗೂ ಯಾರು ಈ ಬಾಡಿ ತರಲಿಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದಾರೆ, ಮತ್ತು ಅಲ್ಲಿ ಯುಕ್ರೇನಲ್ಲಿದ್ದು ಯಾರ್ಯಾರು ನಮ್ಮ ಎಂಬಸಿಯವರಾಗಲಿ ಅಥವಾ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿಯವರಾಗಲಿ ಯಾರ್ಯಾರು ಇದರಲ್ಲೆಲ್ಲ ಭಾಗಿಯಾಗಿದ್ದರು ಎಲ್ರಿಗೂ ಧನ್ಯವಾದ ಹೇಳ್ತೀವಿ. ಬಾಡಿ ಒಂದು ಬರ್ತಾರೆ, ಅದು ಭಾಳ ಸಮಾಧಾನ ತಂದಿದೆ ನಮಗೆಲ್ಲ. ಆದರೆ ಅಷ್ಟು ಐಡಿಯಾ ಇಲ್ಲ ಸರ್ ನನಗೆ, ಅಂದರೆ ಅದು ಎಂಬಸಿ ಕಡೆಯಿಂದ ಯಾರಾದರೂ ಬರ್ತಾರೆ ಅದು ಬಾಡಿ ಹ್ಯಾಂಡ್ ಓವರ್ ಮಾಡಲಿಕ್ಕೆ. ಅದು ನಾವು ಏನು ಡಾಕ್ಯುಮೆಂಟ್ ಸ್ವಲ್ಪ ವರ್ಕ್ ಇರುತ್ತೆ ಅದಕ್ಕೆ ಹೋಗ್ಬೇಕಂತ. ಮಂಡೇ 3 ಗಂಟೆಗೆ ಬರುತ್ತೆ ಸರ್, ಬೆಂಗಳೂರು ಏರ್ಪೋರ್ಟಿಗೆ ಬರುತ್ತೆ ಬೆಳಗ್ಗೆ 3 ಗಂಟೆ ಅರ್ಲಿ ಮಾರ್ನಿಂಗು. ಇಲ್ಲಿ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಮೋಸ್ಟ್ಲಿ ಮಧ್ಯಾಹ್ನದೊಳಗಡೆ ಇಲ್ಲಿಗೆ ಬರುತ್ತೆ.